ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 5ನೇ ತಾರೀಕು ಭಾನುವಾರ ಸಂಜೆ ಎಲ್ಲಾ ವಿದ್ಯುತ್ ದೀಪಗಳನ್ನ ಆಫ್ ಮಾಡಿ ದೀಪ ಹಚ್ಚುವ ಮೂಲಕವಾಗಿ, ಮೋಮ್ಬತ್ತಿ ಹಚ್ಚುವ ಮೂಲಕವಾಗಿ, ಟಾರ್ಚ್ ಹಚ್ಚುವ ಮೂಲಕವಾಗಿ ಅಥವಾ ಮೊಬೈಲ್ ಲೈಟ್ ಹಚ್ಚುವ ಮೂಲಕವಾಗಿ ದೀಪದ ಮೂಲಕ ಕರೋನಾ ವೈರಸ್ ವಿರುದ್ಧ ಹೋರಾಟ ಮಾಡುವ ಇನ್ನೂ ಶಕ್ತಿ ನಮ್ಮಲ್ಲಿ ತುಂಬಿಕೊಳ್ಳುವ ಕೆಲಸವನ್ನ ಮಾಡಿ ಅಂತ ಹೇಳಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಮೋದಿರವರು ಕರೆ ಕೊಟ್ಟಿದ್ದಾರೆ. ನಿಜ ಅಲ್ಲವೇ? ಯಾವುದೇ ಧರ್ಮವಾಗಿರಲಿ, ಯಾವುದೇ ಜಾತಿಯಾಗಿರಲಿ, ನಾವೆಲ್ಲವನ್ನು ದೇವರನ್ನ ಪ್ರಾರ್ಥನೆ ಮಾಡಬೇಕಂತಂದ್ರೆ, ಪೂಜಿಸ್ಬೇಕು ಅಂತಂದ್ರೆ ದೀಪವನ್ನು ಹಚ್ಚುತ್ತೀವಿ, ಇಲ್ಲಂದ್ರೆ ಕ್ಯಾಂಡಲ್ ಹಚ್ಚುತ್ತೀವಿ, ಧೂಪ ಹಾಕ್ತೀವಿ. ಯಾಕೆ ಅಂತಂದ್ರೆ ನಮ್ಮೆಲ್ಲ ಕಾನ್ಸಂಟ್ರೇಷನ್ ಆ ಭಗವಂತನಲ್ಲಿ ಸೇರಿಸ್ಕೊಳ್ಳೋಕ್ಕೋಸ್ಕರ. ಇದನ್ನೇ ಅಲ್ಲವೇ ನಮ್ಮ ಹಿಂದಿನ ಹಿರಿಯರು ಹೇಳ್ತಿದ್ದು, ಋಷಿ ಮುನಿಗಳು ಕೂಡ ಇಂಥ ಇದನ್ನೇ ಬಳಸಿಕೊಂಡು ನಮ್ಮ ಆರೋಗ್ಯ ಭಾಗ್ಯವನ್ನ ಹೆಚ್ಚಿಸ್ಕೊಳ್ತಾ ಇದ್ರು. ಈ ನಿಟ್ಟಿನಲ್ಲಿ ನಮ್ಮ ಪೂರ್ವಿಕರನ್ನ ನೆನಪಿಸ್ತಾ, ಅವರ ಮಾತಿಗೆ ಬೆಲೆ ಕೊಡ್ತಾ, ಮತ್ತೆ ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಸ್ಕಾರಕ್ಕೆ ಮರಳುವಂತ ಒಂದು ಒಳ್ಳೆಯ ಪ್ರಯತ್ನ ಇದೇ ಏಪ್ರಿಲ್ 5ನೇ ತಾರೀಕು ದೀಪ ಹಚ್ಚುವ ಮೂಲಕ. ಅದು ನಮ್ಮ ಮನೆಯ ಮಳಿಗೆ ಮೇಲೆ ಆಗಿರ್ಬಹುದು, ಬಾಗಿಲ ಹತ್ರ ಆಗಿರ್ಬಹುದು, ಗೇಟ್ ಹತ್ರ ಆಗಿರ್ಬಹುದು, ಯಾವುದೇ ರೀತಿಯಲ್ಲಿ ರಾತ್ರಿ 9 ಗಂಟೆಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡೇ ನಾವೆಲ್ಲರೂ ಈ ಕೆಲಸವನ್ನು ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಯಾವುದೇ ಧರ್ಮವಾಗಿರಲಿ, ನಿಮ್ಮ ಧರ್ಮದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇಂಥ ಕೊರೋನಾ ವೈರಸ್ ನಮ್ಮ ದೇಶವನ್ನ, ಈ ಜಗತ್ತನ್ನ ಬಿಟ್ಟು ಓಡಿ ಹೋಗಲಿ, ನಾಶವಾಗಲಿ, ನಮಗೆಲ್ಲರಿಗೂ ಆ ಭಗವಂತ ಆರೋಗ್ಯ ಭಾಗ್ಯವನ್ನ ಕಲ್ಪಿಸಿಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮೋದಿಜಿ ನಿಮ್ಮೊಂದಿಗೆ ನಾವೆಲ್ಲರೂ ಇದ್ದೇವೆ. ನಮಸ್ಕಾರ.